ಮಾನ್ಯ ಅಧ್ಯಕ್ಷರೇ, ನಿನ್ನೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶ ಮಾಡಿ ಗಣ್ಯಾತ್ಯ ರಾಜ್ಯಪಾಲರು ರಾಜ್ಯದ ಸರ್ಕಾರದ ದೂರದೃಷ್ಟಿ ಮತ್ತು ಜವಾಬ್ದಾರಿ, ನುಡಿದಂತೆ ನಡೀತಾ ಇರತಕ್ಕಂತ ಹೆಜ್ಜೆಯ ಗುರುತು, ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ಧತೆಯನ್ನ ಚಾಚೂ ತಪ್ಪದೇನೆ 8 ತಿಂಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನ ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದನ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಗಣರತ್ನ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತನಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗಳು ಕೂಡ ಇವತ್ತು ಹಾಡಿ ಹೋಗ್ಲಿ ಬರೆದಿದ್ದಾರೆ. ಎಲ್ಲ ಒಂದ್ ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿನ ಅವರು ನಿರ್ವಹಿಸುತ್ತಿರ್ಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡತಕ್ಕಂಥ ವಿಚಾರಗಳು ಕಾಣ್ತಾ ಇದಾವೆ. ಅದು ಸಹಜವಾದ ಇವತ್ತಿನ ಪ್ರಜಾಸತ್ತಾ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು. ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾಜ್ಯಪಾಲರು ಮಾತಾಡಿದಂಥ ಮಾತುಗಳಲ್ಲಿ, ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ. ಒಂದ್ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ, ಎಲ್ಲ ಸುಳ್ಳಲ್ಲ. ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳುವಂತ ಸಾಧನ ತಗೊಳ್ಳಿ, ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ. ಟೀಕೆಗಳನ್ನು ಸ್ವೀಕಾರ ಮಾಡಬೇಕು, ಟೀಕೆಗಳನ್ನು ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡಲಿಕ್ಕೆ ಟೈಮಾಗಿ ವೇಸ್ಟ್ ಮಾಡ್ತೀರಿ. ಕಂಟಿನ್ಯೂ ಸುಳ್ಳು ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಅದರಲ್ಲ ಸುಳ್ಳುಗಳ ಇಲ್ಲ. 15 ಲಕ್ಷ ಸುಳ್ಳು ಹೇಳಿದವ್ರ ಹತ್ರ ನಾವು ಪಾಠ ಕಲಿಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರು ಕೊಡ್ತೀನಿ ಅಂತ ಹೇಳೋದು ಸುಳ್ಳು ಹೇಳಿದ್ರಲ್ಲ. ಕಂಟಿನ್ಯೂ ಮಾಡಿ ಸನ್ಮಾನ್ಯ. ನೀವು ಕಂಟಿನ್ಯೂ ಅಧ್ಯಕ್ಷ. ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಪ್ರಥಮದಲ್ಲಿ ಮಾತಾಡಿದ್ರು, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ನಾವು ನೀಡಿದಂತ ಭರವಸೆಗಳು ಏನೇನಿದ್ವು, ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ. ಪ್ರತಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಟ್ಟೇ ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೇ ತರ್ತೇವೆ ಅನ್ನಂತ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು. 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ? ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ. ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಮ್ಮ ದೂರದೃಷ್ಟಿತ್ವ, ನಮ್ಮ ಯೋಜನೆಗಳು, ನಮ್ಮ ಪರಿಕಲ್ಪನೆಗಳು ಈ ರಾಷ್ಟ್ರದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು ಜಾರಿ ತಂದಾಗ ಇವತ್ತು ಸುಮಾರು 1.2 ಕೋಟಿ ಜನರಿಗೆ ಈ ಯೋಜನೆ, 1.2 ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪೂರ ಹರಿದು ಬಂದಿರೋದೇ ಸಾಕ್ಷಿ. ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ನಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ. ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜರೂರ್ ಆಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ, ಹೇಳದೆ ಒಂದು ಮಾಡದೆ ಒಂದು.
ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಬರಪೂರ್ವಕ ಕೊಟ್ಟಿದ್ರು, ಯಾವುದು ಜಾರಿ ಆಗ್ತಿರಲಿಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ. ಏನಂತ ಅನುಕರಿಸ್ತಾ ಇದ್ದಾವೆ? ಅವರು ಗ್ಯಾರಂಟಿನ ಘೋಷಣೆ ಮಾಡಕ್ ಶುರುವಾಗಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಇದು ಸುಳ್ಳು ಭರವಸೆ ಏನಂತ ಮಾತನಾಡಿದ್ರು.